ಅಮೋಭಾರತಿ ಸ್ವಾಗತ ನಾನು ರಮ್ಯಾ ತುಮಕೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಕಳಪೆ ಆಹಾರ ನೀಡಲಾಗುತ್ತಿದ್ದು ಇದಕ್ಕೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಪಾಲಿಕೆಯ ಮಾಜಿ ಉಪಮೇಯರ್ ನಾಜಿಮಾ ಬೀರವರು ಸಾಮಾನ್ಯ ಸಭೆಯಲ್ಲಿ ಒತ್ತಾಯಿಸಿದರು ಮೇಯರ್ ಪ್ರಭಾವತಿ ಸುದೀಶ್ವರವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಪಾಲಿಕೆಯ ಮಾಜಿ ಉಪಮೇಯರ್ ನಾಜಿಮಾ ಬೀರವರು ಈ ವಿಷಯ ಪ್ರಸ್ತಾಪಿಸಿ ಪೌರ ಕಾರ್ಮಿಕರಿಗೆ ನೀಡಲಾಗುತ್ತಿರುವ ಆಹಾರದಲ್ಲಿ ಹುಳುಗಳು ಕಾಣಬರುತ್ತಿದ್ದು ಇದರ ಜೊತೆಗೆ ಆಹಾರವು ಕಳಪೆ ಮಟ್ಟದಿಂದ ಕೂಡಿದೆ ಎಂದು ನೇರವಾಗಿ ಆರೋಪಿಸಿದರು ಇಂತಹ ಕಳಪೆ ಆಹಾರವನ್ನು ಪೌರ ಕಾರ್ಮಿಕರಿಗೆ ಕೊಡುವ ಅವಶ್ಯಕತೆ ಇದೆಯೇ ಎಂದು ಪ್ರಶ್ನಿಸಿದ ನಾಜಿಮಾ ಬೀರವರು ಸಭೆಯಲ್ಲಿ ಕಳಪೆ ಆಹಾರದ ಚಿತ್ರವನ್ನು ಪ್ರದರ್ಶಿಸುವ ಮೂಲಕ ಸಂಬಂಧಿಸಿದವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಈ ವಿಷಯ ಸಭೆಯಲ್ಲಿ ಪ್ರಸ್ತಾಪವಾಗುತ್ತಿದ್ದಂತೆಯೇ ಸದಸ್ಯರುಗಳಾದ ಮಂಜುನಾಥ್ ಶ್ರೀನಿವಾಸ್ ಲಕ್ಷ್ಮೀ ನರಸಿಂಹರಾಜ್ ಎಂಕೆ ಮನು ಮಲ್ಲಿಕಾರ್ಜುನಯ್ಯ ಸೇರಿದಂತೆ ಹಲವಾರು ಸದಸ್ಯರುಗಳು ತಮ್ಮ ತಮ್ಮ ವಾರ್ಡುಗಳಲ್ಲಿ ಪೌರ ಕಾರ್ಮಿಕರಿಗೆ ತಿಂಡಿ ವ್ಯವಸ್ಥೆಯೇ ಮಾಡುತ್ತಿಲ್ಲ ಎಂದು ಆರೋಪಿಸಿದರು ಇದಕ್ಕೆ ಕಾರಣಕರ್ತರಾದ ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನ ಸಭೆಗೆ ಕರೆಸಿ ಎಂದು ಸದಸ್ಯರುಗಳು ಪಟ್ಟು ಹಿಡಿದರಾದರೂ ಯಾವೊಬ್ಬ ಹೆಲ್ತ್ ಇನ್ಸ್ಪೆಕ್ಟರ್ ಕೂಡ ಸಭೆಗೆ ಬರಲಿಲ್ಲ ಯಾವುದೇ ಮಾಹಿತಿಯನ್ನ ನೀಡಲಿಲ್ಲ ಒಂದು ಹಂತದಲ್ಲಿ ಡಾಕ್ಟರ್ ಮದಕರಿರವರು ಸಭೆಯಲ್ಲಿ ಮಾಹಿತಿ ನೀಡಲು ಬಂದಾಗ ಯಾವ ಯಾವ ವಾರ್ಡ್ಗೆ ಕೊಟ್ಟಿರುವ ತಿಂಡಿ ಬಗ್ಗೆ ಮಾಹಿತಿ ನೀಡಲು ಮುಂದಾದಾಗ ಹಲವಾರು ವಾರ್ಡ್ಗಳಲ್ಲಿ ತಿಂಡಿ ವಿತರಣೆಯೇ ಆಗಿಲ್ಲ ಎಂದು ಸದಸ್ಯರುಗಳು ಹೇಳಿದರು ಕೊನೆಗೆ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕೆಂದು ಚರ್ಚಿಸಲಾಯಿತು ಶಾಸಕ ಜ್ಯೋತಿ ಗಣೇಶ್ ಆಯುಕ್ತರಾದ ಅಶ್ವಿಜಾ ಉಪಮೇಯರ್ ನರಸಿಂಹಮೂರ್ತಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮುಕ್ ಟಿವಿ ತುಮಕೂರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂ ಕಳ್ಳತನ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ಪಟ್ಟಣದಲ್ಲಿ ನಡೆದಿದೆ ಪಟ್ಟಣದ ಚಿಂತಾಮಣಿ ವೃತ್ತದಲ್ಲಿರುವ ಎಸ್ಬಿಐ ಎಟಿಎಂನಲ್ಲಿ ಕಳ್ಳರು ವೆಲ್ಡಿಂಗ್ ಕಟರ್ ಮೂಲಕ ಎಟಿಎಂ ಕಳ್ಳತನ ಮಾಡಿದ್ದಾರೆ ಅಂದಾಜು 11 ಲಕ್ಷಕ್ಕೂ ಅಧಿಕ ಹಣ ಕಳ್ಳತನ ಮಾಡಲಾಗಿದೆ ಎಟಿಎಂ ಸಿಸಿ ಕ್ಯಾಮೆರಾಗಳಿಗೆ ಕಪ್ಪು ಬಣ್ಣದ ಪೇಂಟ್ ಸ್ಪ್ರೇ ಮಾಡಿ ಕಳ್ಳತನ ಮಾಡಲಾಗಿದೆ ಘಟನೆ ಕುರಿತು ಶ್ರೀನಿವಾಸ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಿರಾ ತಾಲೂಕಿನಲ್ಲಿ ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸುವ ಮೂಲಕ ಹೊಣೆ ಅರಿತ ಆದರ್ಶ ಪ್ರಜೆಗಳಾಗಬೇಕು ಎಂದು ಕಳ್ಳಂಬೆಳ ಪಿಎಸ್ಐ ರವೀಂದ್ರ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಕಳ್ಳಂಬೆಳದ ಶ್ರೀ ಮರಡಿ ರಂಗನಾಥ ಪ್ರೌಢಶಾಲಾ ವತಿಯಿಂದ ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡಿದ್ದ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ರಸ್ತೆಯ ಮೇಲೆ ಬೈಕ್ ಮತ್ತು ಇತರೆ ವಾಹನ ಚಾಲನೆ ಮಾಡುವಾಗ ಜೋಶ್ ಪ್ರದರ್ಶಿಸುತ್ತಾರೆ ಇಂತಹ ಸಂದರ್ಭಗಳಲ್ಲಿ ದುರಂತಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಹೀಗಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸುವುದರಿಂದ ತಮ್ಮ ಹಾಗೂ ಇತರರ ಜೀವಕ್ಕೆ ಹಾನಿಯಾಗದಂತೆ ಎಚ್ಚರ ವಹಿಸಬಹುದು ಎಂದು ಸಲಹೆ ನೀಡಿದರು ಶಿರಾ ನಗರದ 30ನೇ ವಾರ್ಡ್ನಲ್ಲಿ ಸ್ವಚ್ಛತೆ ಹಾಗೂ ಮೂಲ ಸೌಲಭ್ಯ ಮರೀಚಿಕೆ ಆಗಿದ್ದು ಕೆಲವೆಡೆ ಚರಂಡಿಗಳಿಲ್ಲ ಚರಂಡಿ ನೀರು ಸರಿಯಾಗಿ ಹರಿಯಲು ಆಸ್ಪದವಿಲ್ಲದ ಕಾರಣ ಖಾಲಿ ಸೈಟ್ನಲ್ಲಿ ದುರ್ವಾಸನೆ ನಾರುತ್ತದೆ 30ನೇ ವಾರ್ಡ್ ವ್ಯಾಪ್ತಿಯ ಕೇಶವನಗರ ವ್ಯಾಪ್ತಿಯ ಹಲವು ಬಡಾವಣೆಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದಾಗಿ ಜನರು ತತ್ತರಿಸುವಂತಾಗಿದೆ ಚರಂಡಿ ನೀರಿನಿಂದ ಹೆಚ್ಚಾಗಿರುವ ಸೊಳ್ಳೆಗಳ ಕಾಟದಿಂದ ಜನರು ಬೇಸತ್ತಿದ್ದಾರೆ ಇದರಿಂದ ಮಲೇರಿಯಾ ಡೆಂಗ್ಯೂ ಚಿಕನ್ ಗುನಿಯಾ ಮತ್ತಿತರ ರೋಗಗಳು ಹರಡುವ ಭೀತಿ ಇದೆ ಎಂದು ನಿವಾಸಿಗಳಾದ ತುಳಸಿರಾಮ್ ಆತಂಕ ವ್ಯಕ್ತಪಡಿಸಿದ್ದಾರೆ 30ನೇ ವಾರ್ಡ್ ಕೇಶವನಗರದ ಈ ರಾಜ್ಯ ಕಾಲುವೆಯು ಸುಮಾರು ವರ್ಷಗಳಿಂದ ಇದನ್ನ ಕ್ಲೀನ್ ಮಾಡಿಲ್ಲ ನಗರಸಭೆಗೆ ಸಾಕಷ್ಟು ಬಾರಿ ಹೋಗಿ ಕೇಳ್ಕೊಂಡಿದ್ದೀವಿ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿಲ್ಲ ಮತ್ತೆ ನಮ್ಮ ಇಲ್ಲಿ ಕೌನ್ಸಿಲರ್ ಆಗಲಿ ಈ ಕಡೆ ಬಂದು ಯಾವತ್ತೂ ನೋಡಿಲ್ಲ ಮತ್ತೆ ಇದೇ ಪ್ರತಿಷ್ಠಿತವಾದ ಕೊಳಂದೇಶ್ವರ ಈಶ್ವರನ ದೇವಸ್ಥಾನವಿದ್ದು ನಮಗೆ ಮುಖ್ಯವಾದ ರಸ್ತೆ ಆ ರಸ್ತೆಗೆ 100 ಜನ ಓಡಾಡ್ತಾ ಇದ್ದಾರೆ ಚರಂಡಿ ನೀರು ಚರಂಡಿ ವ್ಯವಸ್ಥೆ ಇಲ್ಲ ಅದಕ್ಕೆ ತುಂಬಾ ಜೊತೆಗೆ ನಗರಸಭೆಯ ಪ್ರತಿಯೊಂದು ಕಾಮಗಾರಿಯನ್ನ ನೋಡಿಕೊಳ್ಳುವ ಉಸ್ತುವಾರಿ ಹೊತ್ತಿರುವ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಇಲ್ಲಿನ ತ್ಯಾಜ್ಯ ವಿಲೇವಾರಿಯತ್ತ ಕಿಂಚಿತ್ತೂ ಕಾಳಜಿ ವಹಿಸಿಲ್ಲ ಎಂಬುದು ಸುದ್ದಿವಾಹಿನಿಗಳಲ್ಲಿ ಪ್ರಕಟಿಸಿದ ಸರಣಿ ವರದಿಗಳಿಂದ ಸ್ಪಷ್ಟವಾಗಿದೆ
ಘನತ್ಯಾಜ್ಯ ಸಂಗ್ರಹಿಸಲು, ಚರಂಡಿ ಹುಳು ತೆಗೆಯಲು ಮತ್ತು ರಸ್ತೆ ಸ್ವಚ್ಛತೆಗೆ ಅಗತ್ಯವಿರುವ ಕಾಂಪ್ಯಾಕ್ಟರ್ಗಳು, ಟ್ರ್ಯಾಕ್ಟರ್, ಸಕಿಂಗ್ ವಾಹನಗಳು ಮತ್ತಿತರ ವಿಶೇಷ ಯಂತ್ರಗಳು ಅಷ್ಟೇ ಅಲ್ಲದೆ ಬಡಾವಣೆಗಳಿಂದ ಮನೆ ಮನೆಯಿಂದ ತ್ಯಾಜ್ಯ ಸಂಗ್ರಹಿಸಲು ಈಗಾಗಲೇ ಕೆಲವು ಪ್ರದೇಶಗಳಲ್ಲಿ ಮಾತ್ರ ನಗರಸಭೆ ರಸ್ತೆಗಳಿಸಿದೆ. ಕೆಲ ವಾರ್ಡ್ನ ಚರಂಡಿಗಳ ಸ್ವಚ್ಛತೆಗೆ ಪೌರ ಸಿಬ್ಬಂದಿ ನೇಮಿಸಬೇಕು. ಚರಂಡಿ ಇಲ್ಲದ ಕಡೆ ಚರಂಡಿ ನಿರ್ಮಿಸಬೇಕು. ರಸ್ತೆಗಳನ್ನು ದುರಸ್ತಿಪಡಿಸಬೇಕು ಎಂದು ವಾರ್ಡ್ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರದಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿಗಳು ಗರ್ಜಿಸಿದ್ದು ಕೆಲ ರಾಜಕೀಯ ಮುಖಂಡರು ಹಾಗೂ ಪ್ರಭಾವಿಗಳು ಆಕ್ರಮಿಸಿದ್ದ ಅರಣ್ಯ ಭೂಮಿಯನ್ನು ಜೆಸಿಬಿ ಬಳಸಿ ತೆರವುಗೊಳಿಸಲಾಯಿತು. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಹೊಗಳಗೆರೆ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ಜಿಲ್ಲಾ ಅರಣ್ಯಾಧಿಕಾರಿ ಏಡುಕುಂಡಲ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಈ ಬಗ್ಗೆ ಮಾತನಾಡಿದ ಅವರು, ಸುಮಾರು 3,000 ಎಕರೆ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಲಾಗಿತ್ತು. ಒಬ್ಬೊಬ್ಬರು 30-20 ಎಕರೆಯಂತೆ ಅರಣ್ಯ ಭೂಮಿ ಒತ್ತುವರಿ ಮಾಡಿದ್ದಾರೆ. ಕಾರ್ಯಾಚರಣೆಯಲ್ಲಿ 15ಕ್ಕೂ ಹೆಚ್ಚು ಜೆಸಿಬಿಗಳು ಭಾಗಿಯಾಗಿದ್ದು ಅತಿಕ್ರಮ ಮಾಡಿಕೊಂಡಿದ್ದ ಭೂಮಿಯನ್ನು ಮತ್ತೆ ವಶಪಡಿಸಿಕೊಳ್ಳಲಾಗಿದೆ ಎಂದರು. ಅದೇ ಒತ್ತುವರಿದಾರರಿಗೆ ನಾನೇ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಸಾಕಷ್ಟು ಜನ ಇವತ್ತು ತಾವೆಲ್ಲರೂ ನೋಡಿದರೆ ಇಷ್ಟು ಏರಿಯಾನಲ್ಲಿ ನಾವು ಶುರುವಿನಲ್ಲಿ ರೆಸಿಸ್ಟೆನ್ಸ್ ಇತ್ತು. ಬಟ್ ಕೆಲವರು ಇನ್ನೂ ಸಾಕಷ್ಟು ಬೇರೆ ಬೇರೆ ಮಾರ್ಗಗಳನ್ನು ನೋಡಿಕೊಂಡು ಯಾವುದೋ ಒಂದು ರೀತಿಯಲ್ಲಿ ಇದನ್ನು ತಡಿಬೇಕು ಅನ್ನೋ ಉದ್ದೇಶದಿಂದ ಅವರು ಟ್ರೈ ಮಾಡ್ತಾರೆ. ಅವರೆಲ್ಲರಿಗೆ ನಾನು ಒಂದೇ ಹೇಳಲಿಕ್ಕೆ ಇಚ್ಛಪಡ್ತೀನಿ, ಯಾವುದು ಕಾರಣಕ್ಕೂ ಅರಣ್ಯದಲ್ಲಿ, ಅರಣ್ಯ ಭೂಭಾಗದಲ್ಲಿ ಪಿ ನಂಬರ್ಗಳಾಗಲಿ, ಗ್ರಾಂಟ್ ಆಗಲಿ, ಬೇರೆದಾಗಲಿ ಬೇರೆದಾಗಲಿ ಮಾಡಿದ್ದು ಮಾಡಲಿಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ಮಾಡಿದ್ದು ಉಪಯೋಗ ಇಲ್ಲ, ಅವು ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಅಲ್ಲ. ಸಾಕಷ್ಟು ಕೇಸ್ಗಳಲ್ಲಿ ಆಲ್ರೆಡಿ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಇದೆಲ್ಲ ಅದನ್ನು ಆಲ್ರೆಡಿ ಇತ್ಯರ್ಥ ಮಾಡಿದರೆ. ಸದ್ಯಕ್ಕೆ ಕೋರ್ಟ್ ಆದೇಶದ ಮೇರೆಗೆ 400 ಎಕರೆಗೂ ಹೆಚ್ಚು ಕಡೆ ಒತ್ತುವರಿ ತೆರವು ಮಾಡಲಾಗಿದೆ. ಸುಮಾರು 20 ವರ್ಷಗಳಿಂದ ರೈತರು ವ್ಯವಸಾಯ ಮಾಡುತ್ತಿದ್ದ ಭೂಮಿಯನ್ನು ಈಗ ತೆರವು ಮಾಡಲಾಗಿದೆ. ಸುಮಾರು 50 ಲಕ್ಷಗಳಷ್ಟು ಖರ್ಚು ಮಾಡಿ ವ್ಯವಸಾಯ ಮಾಡುತ್ತಿದ್ದೇವೆ. ನಮಗೆ ಯಾವುದೇ ಮಾಹಿತಿ ಇಲ್ಲದೆ ಏಕಾಏಕಿ ಬೆಳೆದ ಬೆಳೆಗಳನ್ನು ನಾಶ ಮಾಡುತ್ತಿದ್ದಾರೆ ಎಂದು ರೈತರು ತಮ್ಮ ಅಳಲನ್ನು ವ್ಯಕ್ತಪಡಿಸಿದರು. 5 ದಿವಸದಲ್ಲಿ ಬೆಳೆ ಬಂದಿದೆ, 15-20 ದಿವಸದಲ್ಲಿ ನಂಗೆ ದಾಳಿಂಬೆ ಫಸಲು ಕೇಳಬೇಕು, ಮಾವಿನ ಗಿಡಗಳು ಮಾರಣ ಅಮ್ಮ. ಇಷ್ಟೊಂದು ಅನ್ಯಾಯ ಆಗ್ತಾಯಿದ್ರು ಯಾರು ಕೇಳೋರಿಲ್ಲ ಸರ್. ಇಲ್ಲಿ ತುಂಬ ಅನ್ಯಾಯ ಆಗಿದೆ ಸರ್. ಇದು ಸಂಬಂಧಪಟ್ಟ ಈಗ ಸುಮಾರು ನಾನು 50-60 ಲಕ್ಷ ಬಡ್ಡಿಗೆ ತಂದು ಬೆಳೆ ಇಟ್ಟು ಬಡ್ಡಿಗೆ ತಂದು ಇದೆ ನಮಗೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಯಾರು ಸರ್ ಕಾರಣ ಇದಕ್ಕೆ? ಸರ್ ಈಗ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಮಾಡಿದ್ರ? ರಿಕ್ವೆಸ್ಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ಮಾತಿಗೆ ಗಮನ ಇದೇ ಕೊಡ್ತಾ ಇದೆ ಸರ್. ಹತ್ತಿರಕ್ಕೆ ಕೂಡ ಬರ್ಸಾ ಇಲ್ಲ. ನಾನು 10 ದಿವಸ ಕೋಸ್ ಬರುತ್ತೆ ಸರ್, ಕೋಸ್ ಆದರೂ ತಗೊಳ್ತೀನಿ. ಸುಮಾರು 1 ಲಕ್ಷ ನಾರು ಸಸಿ ಕೋಸ್ನಾರು ಹಾಕಿದ್ದೀನಿ. ಈಗ 10-15 ದಿವಸದಲ್ಲಿ ನನ್ನ ಕೋಸು ಹೊಡಿಲಿಕ್ಕೆ ಬರುತ್ತೆ, ಅದನ್ನು ಕೇಳಿದ್ರು ಅವ್ರು ಕೇಳ್ತಾರೆ ಸರ್. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಸರ್ಕಾರ ಮತ್ತು ಜನರ ನಡುವೆ ಸೇತುವೆಯಾಗಿ ಕೆಲಸ ಮಾಡಿ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುತ್ತೇನೆ ಎಂದು ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಗುಂಡ್ಲುಪೇಟೆಯಲ್ಲಿ ತಿಳಿಸಿದರು. ತಾಲೂಕಿನ ಗೋಪಾಲಪುರ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಚಾಮರಾಜನಗರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಜಲಜೀವನ್ ಮಿಷನ್ ಯೋಜನೆಯಡಿ ಗುಂಡ್ಲುಪೇಟೆ ತಾಲೂಕಿನ 11 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 17 ಗ್ರಾಮಗಳ ಕುಡಿಯುವ ನೀರಿನ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ನಂತರ ನಡೆದ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲಿ ನೀಡಿದ ಗ್ಯಾರಂಟಿಗಳಲ್ಲಿ ಈಗಾಗಲೇ 3 ಉಚಿತ ಬಸ್, ಅನ್ನಭಾಗ್ಯ, ಗೃಹಜ್ಯೋತಿ ಯೋಜನೆಗಳನ್ನು ಜಾರಿಗೊಳಿಸಿದೆ. ಆಗಸ್ಟ್ 30ರಂದು ಮೈಸೂರಿನಲ್ಲಿ 4ನೇ ಗ್ಯಾರಂಟಿ ಗೃಹಲಕ್ಷ್ಮಿಗೆ ಚಾಲನೆ ದೊರಕಲಿದೆ. ನಂತರ ಮನೆ ಯಜಮಾನಿ ಖಾತೆಗೆ 2,000 ರು ಜಮೆ ಆಗಲಿದೆ. ಈ ಕಾರ್ಯಕ್ರಮಕ್ಕೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು. ಇನ್ನು ಈಗ ಹೆಚ್ಚು ಎಸ್ಆರ್ಐ ಮುಖಾಂತರ ಮಾಡ್ತಾರೆ, ಖಂಡಿತವಾಗ್ಲೂ ಅದಕ್ಕೆ ನಾವು ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಮಾಡಿದ್ದೀವಿ. 4 ಸಬ್ಸ್ಟೇಷನ್ ನಮ್ಮ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಆಗಬೇಕಾಗಿದೆ. ಬೇಗ ಇಲ್ಲಿ ಬೊಮ್ಮನಹಳ್ಳಿ 1, ಗೋಪಾಲ್ಪುರ 1, ನಮ್ಮ ಹೊರಿಯಾಲ 1, ಮತ್ತೆ ಇನ್ನೊಂದು ಮಣ್ಣನಹಳ್ಳಿ. ಈ 4 ಗ್ರಾಮಗಳಿಗೆ ಸಬ್ಸ್ಟೇಷನ್ ಆಗಿದೆ. ಮುಂದಿನ ದಿನಗಳಲ್ಲಿ ಅದು ಕಾರಣಾಂತರಗಳಿಂದ ಹಿನ್ನಡೆ ಆಗಿದೆ. ಈಗ ನಾನು ಖಂಡಿತವಾಗ್ಲೂ ನನ್ನ ಶಕ್ತಿ ಮೇಲೆ ಪ್ರಯತ್ನ ಪಟ್ಟು ಅದನ್ನ ಮಾಡಿಸಲು ಕೆಲಸ ಮಾಡ್ತೀವಿ. ಕ್ಷೇತ್ರದ ಹಲವು ಗ್ರಾಮಗಳ ರಸ್ತೆ, ಶಾಲಾ ಕಟ್ಟಡ, ಚರಂಡಿ ಸೇರಿದಂತೆ ಇತರೆ ಹಲವು ಸಮಸ್ಯೆಗಳಿದ್ದು ಹಂತ ಹಂತವಾಗಿ ನೆರವೇರಿಸಲಾಗುವುದು. ಗ್ರಾಮಸ್ಥರು ಒಗ್ಗಟ್ಟಿನಿಂದ ಬಂದು ಯಾವ ಕೆಲಸವಾಗಬೇಕು ಎಂಬುದನ್ನು ತಿಳಿಸಬೇಕು. ನನಗೂ ರಾಜಕೀಯ ಹೊಸದಾಗಿದ್ದು ಎಲ್ಲರೂ ಸಹಕಾರ ನೀಡಿದರೆ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು.
ಗ್ರಾಮಗಳಿಗೆ ಸೌಲಭ್ಯ ನೀಡುವ ವಿಚಾರದಲ್ಲಿ ಪಕ್ಷ ಭೇದ ಮಾಡುವುದಿಲ್ಲ ಎಂದು ತಿಳಿಸಿದರು. ಶಿವಕುಮಾರ್ ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿಲ್ಲದೆ 5 ವರ್ಷದ ಮಗು ಅತೀವ ಜ್ವರ ಬಂದು ಮೃತಪಟ್ಟಿರುವ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ತಾಲೂಕಿನ ವೆಂಕಟೇಶ ಗೌಡನ ಪಾಳ್ಯ ನಿವಾಸಿ ಸತೀಶ್ ಹಾಗೂ ಶಿಲ್ಪಾ ದಂಪತಿಗಳ ಪುತ್ರಿ ತನು ಮೃತ ಮಗುವಾಗಿದ್ದು ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಜ್ವರ ಕಾಣಿಸಿಕೊಂಡಿದೆ. ಕೂಡಲೇ ಪೋಷಕರು ಮಗುವನ್ನ ಸಿಎಸ್ಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಬಂದರು. ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದ ಕಾರಣ ಮಗುವನ್ನ ಗುಬ್ಬಿ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ಯುವಂತೆ ಗುಬ್ಬಿ ತಾಲೂಕು ಆಸ್ಪತ್ರೆ ವೈದ್ಯರು ತಿಳಿಸಿದ ಹಿನ್ನೆಲೆ ಬೆಂಗಳೂರಿಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿದೆ. ಸಿಎಸ್ಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಇದ್ದಿದ್ದರೆ ನಮ್ಮ ಮಗು ಸಾವನ್ನಪ್ಪುತ್ತಿರಲಿಲ್ಲ. ವೈದ್ಯರ ಅನುಪಸ್ಥಿತಿಯೇ ಮಗು ಸಾವಿಗೆ ಕಾರಣ ಎನ್ನುತ್ತಾರೆ ಪೋಷಕರು. ಘಟನೆ ಸಂಬಂಧ ಸಿಎಸ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಎಸ್ಪುರ ಮುಂದೆ ಇದು ಸಮುದಾಯ ಹಾಸ್ಪಿಟಲ್ ಹಾಸ್ಪಿಟಲ್ ಅಂತ ದೊಡ್ಡ ಹಾಸ್ಪಿಟ್ಲಲ್ಲಿ ಒಬ್ಬರು ಡಾಕ್ಟರ್ ಇಲ್ಲ ಆದರೆ ಏನರ್ಥ? ಇಷ್ಟೋ ಜನ ಇವದೇ ಒಬ್ಬರಿದೆ ಅಲ್ಲ, ದಿನ ನೂರಾರು ಇದೇ ಥರ ಆಗಿದೆ. ಎಲ್ಲ ಮಕ್ಕಳು ಬಂದರೆ ಪಾಪ ಸಿಸ್ಟರ್ ಇರ್ತಾರೆ, ಅಟ್ಲೀಸ್ಟ್ ನಮಗೇನು ಅವಶ್ಯಕತೆ ಇಲ್ಲ. ನೈಟು ಎಮರ್ಜೆನ್ಸಿಗೆ ಗುಬ್ಬಿಗೆ ಇಲ್ಲ ತುಮಕೂರು ರೋಡ್ ಅಷ್ಟು ತುರ್ತು ವ್ಯವಸ್ಥೆ ಮಾಡ್ಕೊಳ್ಳೋ ಅಂತ ಡಾಕ್ಟ್ರ್ ಹಾಕೊಡ್ಬೇಕು ಅಂತ ನಮ್ಮಲ್ಲಿ ಕಳಕಳಿಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದು ಒಂದಿನದ ಇಲ್ಲ ಅಂದರೆ ಇದು ಸುಮ್ಮನೆ ಎಚ್ಚರಿಸ್ತಾ ಇದ್ದೀವಿ, ಮುಂದೆ ಒಂದು ಬಹಿರಂಗ ಹೋರಾಟ ಸಹ ಮಾಡಬೇಕಾಗುತ್ತೆ ಎಚ್ಚರದಿಂದ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.